ತಪಸ್ಸು ಕಾಲದ ಮೊದಲನೆಯ ವಾರ ಬುಧವಾರ. ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ. ಸಂತ ಲೂಕನ ಬರೆದ ಶುಭ ಸಂದೇಶದಿಂದ ವಾಚನ. ಗುಂಪು ಹೆಚ್ಚುತ್ತಿದ್ದಾಗ ಯೇಸುಸ್ವಾಮಿ ಹೀಗೆಂದು ಮುಂದುವರಿಸಿದರು, ಈ ಪೀಳಿಗೆ ಕೆಟ್ಟ ಪೀಳಿಗೆ, ಇದು ಅದ್ಭುತ ಕಾರ್ಯವನ್ನು ಸಂಕೇತವಾಗಿ ಕೋರುತ್ತದೆ. ಪ್ರವಾದಿ ಯೋನನ ಸಂಕೇತವೇ ಹೊರತು ಬೇರೆ ಯಾವ ಸಂಕೇತವೂ ಇದಕ್ಕೆ ದೊರಕದು. ಹೇಗೆಂದರೆ ನಿನಿವೆ ನಗರದ ಜನರಿಗೆ ಪ್ರವಾದಿ ಯೋನನ ಸಂಕೇತ, ನರಪುತ್ರನು ಈ ಸಂತತಿಗೆ ಸಂಕೇತವಾಗಿರುವನು. ದೈವ ತೀರ್ಪಿನ ದಿನ ದಕ್ಷಿಣ ದೇಶದ ರಾಣಿ ಈ ಪೀಳಿಗೆಗೆ ಎದುರಾಗಿ ನಿಂತುಕೊಂಡು ಇವರನ್ನು ಅಪರಾಧಿಗಳೆಂದು ತೋರಿಸುವಳು. ಆಕೆ ಸೋಲಮಾನನ ಜ್ಞಾನೋಕ್ತಿಗಳನ್ನು ಕೇಳುವುದಕ್ಕಾಗಿ ದೇಶದ ಕಟ್ಟ ಕಡೆಯಿಂದ ಬಂದಳು. ಆದರೆ ಸೋಲಮಾನನಿಗಿಂತಲೂ ಮೇಲಾದವನು ಈಗೋ ಇಲ್ಲಿದ್ದಾನೆ. ತೀರ್ಪಿನ ದಿನ ನಿನಿವೆ ನಗರದವರು ಈ ಪೀಳಿಗೆಗೆ ಎದುರಾಗಿ ನಿಂತು ಇದನ್ನು ಅಪರಾಧಿ ಎಂದು ತೋರಿಸುವರು. ಏಕೆಂದರೆ ಪ್ರವಾದಿ ಯೋನನ ಬೋಧನೆಯನ್ನು ಕೇಳಿ ಪಶ್ಚಾತ್ತಾಪಪಟ್ಟು ಅವರು ದೇವರಿಗೆ ಅಭಿಮುಖರಾದರು. ಆದರೆ ಪ್ರವಾದಿ ಯೋನನಿಗಿಂತಲೂ ಮೇಲಾದವನು ಈಗೋ ಇಲ್ಲಿದ್ದಾನೆ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಪ್ರೀತಿಯ ಶ್ರೋತೃಗಳೇ, ಸೋಲಮಾನನಿಗಿಂತಲೂ ಮಿಗಿಲಾದವನು, ಯೋನನಿಗಿಂತಲೂ ಮಿಗಿಲಾದವನು ಎನ್ನುತ್ತ ಪ್ರಭು ಯೇಸು ಕ್ರಿಸ್ತರು, ನಾನು ಇಲ್ಲಿರುವಾಗ ನನ್ನನ್ನ ಚೆನ್ನಾಗಿ ಅರಿಯಿರಿ, ನನ್ನನ್ನು ನೀವು ಅರಿತಿದ್ದೇ ಆದರೆ ನನ್ನಿಂದ ಇನ್ನೂ ಹೆಚ್ಚಿನ ಪವಾಡಗಳನ್ನು ನೀವು ನೋಡಬಲ್ಲಿರಿ. ಕೇವಲ ಪವಾಡಗಳಿಗಾಗಿ ಹಾತೊರೆಯಬೇಡಿ, ಕೇವಲ ಪವಾಡಗಳನ್ನು ಕಾಣಲು ಆಸಕ್ತಿಯನ್ನು ವಹಿಸಬೇಡಿ. ನನ್ನನ್ನು ವಿಶ್ವಾಸಿಸಿ. ಪವಾಡಗಳಿಗಿಂತ ಶ್ರೇಷ್ಠವಾದವನು, ಸೋಲಮಾನನಿಗಿಂತ ಶ್ರೇಷ್ಠವಾದವನು ಇಲ್ಲಿದ್ದಾನೆ. ನನ್ನನ್ನು ಅರಿಯುವುದು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ ಎಂಬುದಾಗಿ ಪ್ರಭು ಯೇಸು ಕ್ರಿಸ್ತರು ತಿಳಿಸುವ ಪ್ರಯತ್ನವನ್ನು ಮಾಡುತ್ತಾರೆ. ಜನರು ಪವಾಡಗಳನ್ನು ಬಯಸಿದರು. ಪವಾಡಗಳನ್ನು ಮಾಡಿದರೆ ನಾವು ದೇವರನ್ನು ನಂಬಬಹುದು ಎಂಬಂತಹ ನಿಲುವು ಅವರದು. ಒಂದು ಎರಡು ಪವಾಡ ಸಾಕು, ಆದರೆ ಮತ್ತೆ ಮತ್ತೆ ಪವಾಡಗಳನ್ನು ಕೇಳುವುದು ಮೂರ್ಖತನ. ವಿಶ್ವಾಸಿಸುವವನಿಗೆ ಪವಾಡಗಳ ಅವಶ್ಯಕತೆ ಇಲ್ಲ. ವಿಶ್ವಾಸಿಸಿದವನಿಗೆ ಎಷ್ಟು ಪವಾಡಗಳಿದೆ ಸಾಲುವುದಿಲ್ಲ. ಇಂತಹ ಎರಡನೆಯ ಸ್ಥಿತಿ ಅಲ್ಲಿ ಯೇಸುವಿನ ಕಾಲದ ಜನರದ್ದು. ಯೇಸು ಅನೇಕ ಪವಾಡಗಳನ್ನು ಮಾಡುತ್ತಿದ್ದರು, ಆದರೂ ಯೇಸುವನ್ನು ಅವರು ವಿಶ್ವಾಸಿಸಲು, ಯೇಸುವನ್ನು ಸಂಪೂರ್ಣವಾಗಿ ಅರಿಯಲು ವಿಫಲರಾದರು. ಯೇಸು ಕ್ರಿಸ್ತರು ಮತ್ತೆ ಮತ್ತೆ ಒತ್ತಿ ಹೇಳುವಂತಹ ಪ್ರಯತ್ನವನ್ನು ಮಾಡುತ್ತಿದ್ದರು. ಸೋಲಮಾನನಿಗಿಂತ ಶ್ರೇಷ್ಠನು. ಸೋಲಮಾನನ ಜ್ಞಾನೋಕ್ತಿಯನ್ನು ಕೇಳಲು, ಸೋಲಮಾನನ ಬುದ್ಧಿಶಕ್ತಿಯನ್ನ ಅನುಭವಿಸಲು ದೂರದಿಂದ ರಾಣಿ ಬಂದಳು. ಆದರೆ ಸೋಲಮಾನನೊಂದಿಗೆ ಇದ್ದ ಜನ ಸೋಲಮಾನನಲ್ಲಿ ಅಂತಹ ಒಂದು ವಿಶೇಷತೆಯನ್ನ, ವೈಶಿಷ್ಟ್ಯತೆಯನ್ನ ಕಂಡಿರಲಿಲ್ಲ. ಆತನು ಬುದ್ಧಿವಂತ ರಾಜ, ಶ್ರೇಷ್ಠ ರಾಜ ಎಂದು ಅರಿತಿದ್ದರೂ ಆತನ ಸಂಪೂರ್ಣ ಲಾಭವನ್ನು ಪಡೆಯಲು ಅವರು ವಿಫಲರಾಗಿದ್ದರು. ಹಾಗೆಯೇ ನೀವು ಸಹ, ಆತನಿಗಿಂತ ಶ್ರೇಷ್ಠವಾದ ವ್ಯಕ್ತಿ ನಾನಿಲ್ಲಿದ್ದೇನೆ, ನನ್ನನ್ನು ಅರಿಯುವ ಪ್ರಯತ್ನವನ್ನು ಮಾಡಿ ಎಂಬಂತಹ ಕೋರಿಕೆಯನ್ನ ಪರೋಕ್ಷವಾಗಿ ಪ್ರಭು ಯೇಸು ಕ್ರಿಸ್ತರು ಅವರ ಮುಂದೆ ನೀಡುತ್ತಾರೆ. ಇನ್ನೊಂದು ಉದಾಹರಣೆ ಕೊಡುತ್ತಾರೆ ಯೋನನದ್ದು. ಯೋನನ ಬೋಧನೆಯನ್ನು ಕೇಳಿ ಜನರು ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾದರು. ಯೋನನಿಗಿಂತ ಶ್ರೇಷ್ಠನಾದವನು ನಾನಿದ್ದೇನೆ, ಯೋನನ ಆ ವಾಕ್ಯಗಳಿಗಿಂತ ನನ್ನ ವಾಕ್ಯಗಳು ಹೆಚ್ಚು ಪರಿಣಾಮಕಾರಿಯಾದವುಗಳು, ಆದ್ದರಿಂದ ನನ್ನನ್ನು ವಿಶ್ವಾಸಿಸಿ ಎಂಬುದಾಗಿ ಪ್ರಭು ಯೇಸು ಕ್ರಿಸ್ತರು ಕರೆ ನೀಡುತ್ತಾರೆ. ಇಂತಹ ಕರೆಯನ್ನ ಪ್ರತಿಯೊಬ್ಬರಿಗೂ ನೀಡುತ್ತಾರೆ. ಸೋಲಮಾನನಿಗಿಂತ ಹೆಚ್ಚು ಬುದ್ಧಿವಂತ ನಮ್ಮ ಯೇಸು ಕ್ರಿಸ್ತರು. ಯೋನನಿಗಿಂತ ಪರಿಣಾಮಕಾರಿಯಾದಂತಹ ಬೋಧಕ ಪ್ರವಾದಿ ಪ್ರಭು ಯೇಸು ಕ್ರಿಸ್ತ. ಅವರ ಮಾತುಗಳನ್ನ, ಆ ಜ್ಞಾನದ ಸುಜ್ಞಾನದ ಮಾತುಗಳನ್ನ ಕೇಳುವಂತಹ ಪ್ರಯತ್ನವನ್ನು ಮಾಡೋಣ. ಆ ಮಾತುಗಳಿಂದ ನಮ್ಮಲ್ಲಿ ಒಂದು ಪರಿವರ್ತನೆಯನ್ನು ತರುವಂತಹ ಪ್ರಯತ್ನವನ್ನು ಮಾಡೋಣ. ಆಗ ನಮ್ಮ ತಪಸ್ಸು ಕಾಲ ಶ್ರೇಷ್ಠ ಕಾಲವಾಗುತ್ತದೆ, ಪವಿತ್ರ ಕಾಲವಾಗುತ್ತದೆ, ಒಂದು ಪರಿವರ್ತನೆಯ ಕಾಲವಾಗಿ ಮಾರ್ಪಾಡಾಗುತ್ತದೆ. ನಮ್ಮಲ್ಲಿ ತಪಸ್ಸು ಕಾಲ ಒಂದು ಬದಲಾವಣೆಯನ್ನು ತರಲಿ. ದೊಡ್ಡ ಬದಲಾವಣೆ ಬೇಡ ಪ್ರೀತಿಯ ಸಹೋದರ ಸಹೋದರಿಯರೇ. ಇಂದು ಒಂದು ಚಿಕ್ಕ ಬದಲಾವಣೆಯನ್ನ ತರುವಂತಹ ಪ್ರಯತ್ನವನ್ನು ಮಾಡೋಣ. ಒಬ್ಬ ಜ್ಞಾನಿ ಈ ರೀತಿ ಹೇಳುತ್ತಿದ್ದ, ನನ್ನ ಜೀವನ ಪಾವಿತ್ರತೆಯೆಡೆಗೆ ಸಾಗಬೇಕಾದರೆ ನಾನು ದೊಡ್ಡ ದೊಡ್ಡ ಸಂಕಲ್ಪಗಳನ್ನ, ದೊಡ್ಡ ದೊಡ್ಡ ಯೋಚನೆಗಳನ್ನ ಮಾಡುವಂತ ಅವಶ್ಯಕತೆ ಇಲ್ಲ. ನಿನ್ನೆಗಿಂತ ಸ್ವಲ್ಪ ಮಟ್ಟಿಗೆ ಉತ್ತಮವಾಗಿ ಇಂದು ನಾನು ಬದುಕಿದರೆ ಅಷ್ಟೇ ಸಾಕು. ನಿನ್ನೆಗಿಂತ ಇವತ್ತು ಸ್ವಲ್ಪ ಚೆನ್ನಾಗಿ ಪ್ರಯತ್ನ.
ಇವತ್ತಿಗಿಂತ ನಾಳೆ ಸ್ವಲ್ಪ ಚೆನ್ನಾಗಿ ಬಾಳುವಂತಹ ಸಿದ್ಧತೆಯನ್ನ ಮಾಡೋಣ, ಬಾಳುವಂತಹ ಪ್ರಯತ್ನವನ್ನು ನಾವು ಮಾಡೋಣ. ಆಗ ನಾವು ಸಹ ಪಾವಿತ್ರತೆಯೆಡೆಗೆ ಸಾಗಲು ಸಾಧ್ಯವಾಗುತ್ತದೆ. ಈ ಪಾವಿತ್ರತೆಯೆಡೆಗೆ ಸಾಗಲು ಪ್ರಭು ಯೇಸು ಕ್ರಿಸ್ತರ ನುಡಿಗಳು, ಅವರ ಬೋಧನೆ ಖಂಡಿತವಾಗಿಯೂ ನಮಗೆ ದಾರಿದೀಪ. ಅದನ್ನು ವಿಶ್ವಾಸಿಸಿ ಪಾವಿತ್ರತೆಯೆಡೆಗೆ ಪರಿವರ್ತನೆಯನ್ನ ನಮ್ಮ ಜೀವನದಲ್ಲಿ ತರುತ್ತಾ ಸಾಗೋಣ. ಆಮೇನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತಿ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಹೇರಳವಾಗಿ ಹರಸಲಿ. ನಿಮ್ಮ ತಪಸ್ಸು ಕಾಲ ಫಲಭರಿತವಾಗಲಿ. ಆಮೇನ್.